जन्माद्यस्य यतोन्मयात् इतरतश्चार्थेष्व विज्ञस्वराट् तेने ब्रह्म हृदयादिकवये मुह्यन्ति यम सूरयः तेजो वारि मृदान्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। ನನ್ನ ಆಧ್ಯಾತ್ಮಿಕ ಬಂಧುಗಳೇ, ಪರೀಕ್ಷಿತ್ ರಾಜನ ಕೊನೆಗಾಲದ ಒಂದು ಅಚಾತುರ್ಯದ ಘಟನೆಯನ್ನು ನಾವು ನಿನ್ನೆ ನೋಡಿದ್ದು. ನಿನ್ನೆ ನಾನು ಉಪನ್ಯಾಸ ಮುಗಿದು ಕಳೆದಿರುವಾಗ ಒಬ್ಬರು ಒಂದು ಪ್ರಶ್ನೆ ಹಾಕಿದರು. ಪರೀಕ್ಷಿತ್ ರಾಜ ಕಲಿಯನ್ನು ತನ್ನ ರಾಜ್ಯದೊಳಗೆ ಬರದಂತೆ ತಡೆದವ, ಅವನೊಳಗೆ ಹೇಗೆ ಕಲಿ ಪ್ರವೇಶ ಆಯಿತು ಅಂತ. ಅದಕ್ಕೆ ಭಾಗವತದ ಒಂದು ವಿವರಣೆಯನ್ನು ನಾನು ಮುಂದೆ ಇಡಬೇಕು. ಭಾಗವತದಲ್ಲಿ ಆ ಕಲಿಗೆ ಸ್ಥಾನಗಳನ್ನು ಹಂಚಿದಾಗ ಒಂದು ಶ್ಲೋಕ ಇದೆ. ಅಧೀತಾನಿ ನಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲ ರಾಜ ಲೋಕಪತಿರ್ಗುರು. ಅವರು ಹಿಂದೆ ಹೇಳಿರತಕ್ಕಂಥ ಆ ಸುವರ್ಣವನ್ನು ಬಿಡಿ, ಮುಖ್ಯವಾಗಿ ಮೊದಲು ಕೊಟ್ಟ ನಾಲ್ಕು ಸ್ಥಾನಗಳು ಜೂತ, ಮದ್ಯ, ಸ್ತ್ರೀ, ಆಮೇಲೆ ಇದು ಹಿಂಸೆ ಅಂದರೆ ಮಾಂಸ ಭಕ್ಷಣೆ, ಮದ್ಯ ಮಾಂಸ, ಸ್ತ್ರೀ ರಹಸ್ಯ ಮತ್ತು ದ್ಯೂತ, ಈ ನಾಲ್ಕನ್ನ ಕಲಿಯ ಸ್ಥಾನ ಅಂತ ಹೇಳಿದ್ರು. ಅದನ್ನ ಏನ್ ಹೇಳ್ತಾರೆ ಈ ಶ್ಲೋಕ, ಅಥ ಏತಾನ ನಸೇವೇತ, ಇವು ಕಲಿ ಆಕ್ರಮಣೆ ಮಾಡಲಿಕ್ಕೆ ಇರತಕ್ಕಂಥ ಸ್ಥಾನಗಳಾದ್ದರಿಂದ ಇವುಗಳನ್ನ ಬುಭೂಷು ಪುರುಷ ಅಂದರೆ ಜೀವನದಲ್ಲಿ ಉನ್ನತಿಯನ್ನು ಪಡೆಯಬೇಕು, ಜೀವನದಲ್ಲಿ ಎತ್ತರಕ್ಕೇರಬೇಕು ಅಂತ ಬಯಸುವವನು ಇವುಗಳ ಬೆನ್ನು ಹತ್ತಬಾರದು ಅಂತ. ನಸೇವೆ ಇವುಗಳನ್ನು ಬಳಸಬಾರದು ಅಂತ ಹೇಳ್ತಾರೆ. ವಿಶೇಷತಃ ಧರ್ಮಶೀಲ ರಾಜ, ರಾಜರುಗಳಿಗೆ ಈ ಸೆಳೆತ ಹೆಚ್ಚು, ಯಾಕೆಂದ್ರೆ ಅವರು ಸಂಪತ್ತಿನ ಮಧ್ಯೆ ಇರುವವರು. ಅನೇಕ ಮಂದಿ ರಾಣಿಯರು ಸ್ತ್ರೀಯರ ಮಧ್ಯೆ ಇರುವವರು, ಮದ್ಯಮಾಂಸದ ಮಧ್ಯೆ ಇರುವವರು. ಅವರಿಗೆ ಅದು ನಿಷಿದ್ಧವೂ ಅಲ್ಲ, ಕ್ಷತ್ರಿಯರಿಗೆ ಮದ್ಯಮಾಂಸಪಾನ ನಿಷಿದ್ಧವೂ ಅಲ್ಲ. ಆದ್ರಿಂದ ಹೇಳಿದ್ರು ವಿಶೇಷತಃ ಧರ್ಮಶೀಲ ರಾಜ, ರಾಜನಿಗೆ ಈ ಅಪಾಯ ಹೆಚ್ಚು. ಆದ್ರಿಂದ ಇದರ ಬಗ್ಗೆ ರಾಜರಾದವರು ಬಹಳ ಹೆಚ್ಚು ಎಚ್ಚರ ವಹಿಸಬೇಕು ಅಂತ. ಉಳಿದವರಿಗಿಂತಲೂ ಅವರಿಗೆ ಈ ಸೆಳೆತಕ್ಕೆ ಒಳಗಾಗುವ ಅಪಾಯ ಸಾಧ್ಯತೆ ಹೆಚ್ಚಿರುವುದರಿಂದ. ಯಾಕೆ ಅಂದ್ರೆ ರಾಜನಿಗೆ ಅದು ವಿಶೇಷಣ ಕೊಡ್ತಾರೆ, ಲೋಕಪತಿ ಹಿ ಗುರು ಅಂತ. ಅವನು ಲೋಕಗಳನ್ನ ರಕ್ಷಣೆ ಮಾಡ್ತಕ್ಕವ, ಲೋಕ ಅಂದ್ರೆ ಪ್ರಜೆಗಳು, ಪ್ರಜೆಗಳನ್ನ ರಕ್ಷಣೆ ಮಾಡ್ತಕ್ಕವ. ಅವನೇ ನಿಯಮವನ್ನು ಮೀರಿದರೆ ಅವನ ಪ್ರಜೆಗಳು ಯಾಕೆ ನಿಯಮವನ್ನು ರಕ್ಷಣೆ ಮಾಡ್ತಾರೆ? ಲೋಕದಲ್ಲಿ ಒಂದು ರೂಢಿಯ ಮಾತು ಉಂಟು ನೋಡಿ, ಯಥಾ ರಾಜ ತಥಾ ಪ್ರಜಾ ಅಂತ. ರಾಜನೇ ನಿಯಮವನ್ನು ಮೀರಿದರೆ ಪ್ರಜೆಗಳಾದರೂ ನಿಯಮವನ್ನು ಯಾಕೆ ಪಾಲಿಸ್ತಾರೆ? ಒಬ್ಬ ಸಿಗರೆಟ್ ಸೇರ್ತಕ್ಕಂಥ ಡಾಕ್ಟ್ರಿಗೆ ಒಬ್ಬ ಪೇಷಂಟ್ ಬರ್ತಾನೆ, ಅವನು ಟ್ಯೂಬರ್ ಕ್ಲಾಸಿಸ್ ಟಿ ಬಿ ಪೇಷಂಟ್, ಅವನಿಗೆ ಸಿಗರೆಟ್ ಸೇದಬಾರದು ನೀನು ಅಂತ ಹೇಳಿದರೆ ನಗ್ತಾನೆ, ಯಾಕೆಂದ್ರೆ ಇವನ ಕೈಯಲ್ಲಿ ಸಿಗರೆಟ್ ಇರುತ್ತೆ, ಡಾಕ್ಟರ್ ಕೈಯಲ್ಲಿ. ಆದ್ರಿಂದ ನಾನು ಸಿಗರೆಟ್ ಸೇದುವುದನ್ನು ನಿಲ್ಲಿಸದೆ ಇನ್ನೊಬ್ಬರಿಗೆ ಸಿಗರೆಟ್ ಸೇದಬೇಡಿ ಅಂತ ಹೇಳುವ ಅಧಿಕಾರ ಇರೋದಿಲ್ಲ. ಅದೇ ತಿಳಿದ ರಾಜನಿಗೆ ಅವನು ಎಲ್ಲ ಚಟಗಳಿಗೆ ಒಳಗಾದ ರಾಜ, ನೀವು ಚಟಗಳಿಗೆ ಒಳಗಾಗಬಾರದು ಅಂತ ಪ್ರಜೆಗಳಿಗೆ ಆಜ್ಞೆ ಹೊರಡಿಸುವ ಅಧಿಕಾರ ಇಲ್ಲ, ಅಥವಾ ಯಾರಾದರೂ ಅಂಥ ಅಪರಾಧ ಮಾಡಿದ್ರೆ ಶಿಕ್ಷೆ ಕೊಡುವ ಅಧಿಕಾರವೂ ಇಲ್ಲ ರಾಜನಿಗೆ. ಲೋಕಪಾಲಕನಾದವ ಮೊದಲು ತಾನು ಆಚರಿಸಿ ಉಳಿದವರಿಗೆ ಆಚರಣೆಯಲ್ಲಿ ಮಾರ್ಗದರ್ಶಕನಾಗಿ ನಿಲ್ಲಬೇಕಾಗತ್ತೆ. ಬರೇ ಲೋಕಪಾಲಕ ಅಲ್ಲ ಅವನು, ಗುರುಹು, ಸಮಾಜಕ್ಕೆ ಮಾರ್ಗದರ್ಶಕ ಸ್ಥಾನದಲ್ಲಿರುವ ರಾಜನಾದವ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣ ಕುರಿತೆ ಲೋಕಸ್ತದನ್ನು ವರ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು, ದೊಡ್ಡವರು ಏನು ಮಾಡಿದರೋ ಅದನ್ನು ಉಳಿದವರು ಅನುಸರಿಸ್ತಾರೆ, ಅಂಥ ದೊಡ್ಡವರೇ ಮಾಡ್ತಾರೆ ನಮ್ದೇನು ಅಂತಾರೆ. ಆದ್ರಿಂದ ಸಾಮಾನ್ಯ ಜನರಿಗಿಂತ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ದೊಡ್ಡವರ ಹೊಣೆಗಾರಿಕೆಯೂ ದೊಡ್ಡದು. ಮಹಾಜನೋ ಏನು ಗತ ಸಂಬಂಧ, ದೊಡ್ಡವರು ಯಾವ್ದಾದ್ರು ಹೋದ್ರೆ ಉಳಿದಾಗಲೇ ಹೋಗ್ಬಿಡ್ತಾರೆ, ಇವ್ರು ಯೋಚನೆ ಮಾಡೋದಿಲ್ಲ, ಯಾಕೆ ದೊಡ್ಡವರು ಹೋದಾಗ ನಾವು ಹೋದೆವು ನಮ್ಗೇನು ಗೊತ್ತಪ್ಪ ಅಂತ. ಆ ದೃಷ್ಟಿಯಿಂದ ಅವನು ಲೋಕಕ್ಕೆ ಮಾರ್ಗದರ್ಶಕ, ಶಿಕ್ಷಕ ಮತ್ತು ಲೋಕಪಾಲಕ. ಆದ್ದರಿಂದ ರಾಜನಲ್ಲಿ ಈ ವಿಷಯದಲ್ಲಿ ರಾಜನಾದವನು ಬಹಳ ಎಚ್ಚರ ವಹಿಸಬೇಕು ಅಂತ ಹೇಳಿದರು. ಆಗ ಇದನ್ನು ಬಳಸಬಾರದು, ಅದರಿಂದ ಇದನ್ನು ಬಳಸಬಾರದು ಅಂತ ಮೂಲದಲ್ಲಿದೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದರು, ವಿಹಿತಾತಿರೇಕೇನ ನಸೇವೇತ ಅಂತ. ಇದು ವಿಹಿತವಾದಾಗ ಇದನ್ನು ಬಳಸಬಹುದು, ಇದು ಅವಿಹಿತವಾದಂತಹ ಅಂಶದಲ್ಲಿ ಮಾತ್ರ ಬಳಸಬಾರದು ಅಂತ. ಸರ್ವಾತ್ಮನ ಇದನ್ನು ಬಿಡಬೇಕು ಅಂತ ಹೇಳುವುದಲ್ಲ, ವಿಹಿತವಾದದ್ದನ್ನು ಬಳಸಬಹುದು ಅಂತ ಒಂದು ಮಾತು ಬರೆದ ಆಚಾರ. ಯಾವುದು ವಿಹಿತ ಇದರಲ್ಲಿ? ಹಾಗಾದ್ರೆ ಮದ್ಯಪಾನ ಎಲ್ಲಿ ವಿಹಿತ, ಯಾರಿಗೆ ವಿಹಿತ? ಮಾಂಸ ಭಕ್ಷಣೆ ಎಲ್ಲಿ ವಿಹಿತ, ಯಾರಿಗೆ ವಿಹಿತ?
ಆಮೇಲೆ ಸ್ತ್ರೀ ಭೋಗ ಯಾರಿಗೆ ವಿಹಿತ ಎಷ್ಟು ವಿಹಿತ, ಇದು ಧರ್ಮದ ಸೂಕ್ಷ್ಮ. ಇದು ಮೂರನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡಬೇಕು ಅಂತ ಶಾಸ್ತ್ರ ಹೇಳುವುದಿಲ್ಲ. ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಪ್ರಾಯ ನಿಮಗೆ ಸ್ವಲ್ಪ ಗಾಬರಿ ಆಗಬಹುದಾದಂತಹ ಕೆಲವು ವಿಷಯಗಳನ್ನು ನಾನು ಹೇಳಬೇಕಾಗತ್ತೆ. ಸಾಮಾನ್ಯ ಜನರಿಗೆ ಈ ವಿಷಯಗಳೇ ಗೊತ್ತಿರೋದಿಲ್ಲ. ಅದು ಕೇಳಿದಾಗ ನಾವು ಈ ತನಕ ಕೇಳಿದ್ದಕ್ಕಿಂತ ಬೇರೆಯಾಗಿದೆ ಇದು, ಇದೇನೋ ವಿಚಿತ್ರ ಅನ್ನಿಸುವಂತಹ ಸಂಗತಿಗಳಿದ್ದಾವೆ ಶಾಸ್ತ್ರದಲ್ಲಿ. ಅಂತಹ ಕೆಲವು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಎಲ್ಲಿ ವಿಹಿತ ಎಲ್ಲಿ ಅವಿಹಿತ ಅನ್ನುವುದನ್ನು ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. 11ನೇ ಸ್ಕಂದದಲ್ಲಿ ಬರುತ್ತದೆ. ಅದರಲ್ಲಿ ದ್ಯೂತ ಅಂತಕ್ಕಂಥದ್ದು ಅಲ್ಲಿ ಬರುವುದಿಲ್ಲ, ಉಳಿದ ಮೂರು ಬರುತ್ತೆ. ಹಿಂಸೆ, ಪ್ರಾಣಿ ಹಿಂಸೆ, ಮಾಂಸ ಭಕ್ಷಣ, ಮದ್ಯಪಾನ, ಸ್ತ್ರೀ ಭೋಗ, ಈ ಮೂರು ವಿಷಯ ಎಷ್ಟು ಮಟ್ಟಿಗೆ ಯಾರಿಗೆ ಎಷ್ಟು ಮಟ್ಟಿಗೆ ವಿಹಿತ ಯಾರಿಗೆ ಅವಿಹಿತ ಅನ್ನುವುದನ್ನ ಆಚಾರ್ಯರು ಪ್ರಮಾಣ ಶ್ಲೋಕ ಕೊಟ್ಟು ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ದ್ಯೂತ ಅನ್ನುವುದು ಇದರ ಹಾಗೆ ಬೇಟೆಯಾಡುವಂತಹದ್ದು, ನಿನ್ನೆ ಹೇಳಿದ್ದಾನೆ ಮೃಗಯಾದಂತೆ. ಅದು ದ್ಯೂತ ಅನ್ನೋದು ಒಂದು ಚಟವಾಗಬಾರದು, ವಿನೋದಕ್ಕೋಸ್ಕರ ಆಡಬಹುದು ಅಂತ ಹೇಳಿ. ಆದರೆ ದುಡ್ಡಿಟ್ಟು ಅದು ಪಣವಾಗಿ ಒಂದು ಚಟವಾಗಿ ಅಲ್ಲ, ಎಲ್ಲೋ ಅಪರೂಪಕ್ಕೊಮ್ಮೆ ವಿನೋದಕ್ಕೋಸ್ಕರ ಆಡಬಹುದು ಅಂತಕ್ಕಂಥದ್ದನ್ನು ಕ್ಷತ್ರಿಯರಿಗೆ ವಿಶೇಷವಾಗಿ ಒಪ್ಪಿಕೊಂಡಿದ್ದಾರೆ. ಅದರಿಂದ ಆದರೆ ಅದನ್ನು ಪಣವಾಗಿಟ್ಟು ನಳ ಧರ್ಮರಾಜ ಒದ್ದಾಡಪಟ್ಟದ್ದನ್ನು ನಾವು ನೋಡ್ತೇವೆ. ಕಾರಣ ಅಂದರೆ ಅವರು ಒಂದು ಜಿದ್ದಿನಲ್ಲಿ ಆಡಿದರು. ಅದು ಜಿದ್ದಾಗಿ ಅಲ್ಲ, ವಿನೋದಕ್ಕೋಸ್ಕರ ಆಡಬಹುದು. ಅದರಲ್ಲಿ ಜಯ ಪರಾಜಯದ ಪ್ರಶ್ನೆ ಇಟ್ಟುಕೊಳ್ಳದೆ ವಿನೋದಕ್ಕೋಸ್ಕರ ಆಗೊಮ್ಮೆ ಈಗೊಮ್ಮೆ ಅದನ್ನು ಆಡಬಹುದು ಕ್ಷತ್ರಿಯರು. ಅವರಿಗೆ ಮನೋವಿನೋದಕ್ಕೋಸ್ಕರ, ಯಾಕೆಂದ್ರೆ ಅವರ ಜವಾಬ್ದಾರಿ ದೊಡ್ಡದು, ರಿಲ್ಯಾಕ್ಸೇಷನ್ ಬೇಕು ಅನ್ನೋದಕ್ಕೋಸ್ಕರ. ಅದರ ಬಗ್ಗೆ ಮೃಗಯ ಮತ್ತು ದ್ಯೂತ ಅದನ್ನು ಬಿಟ್ಟುಬಿಟ್ಟು ಉಳಿದ ಮೂರರ ಬಗ್ಗೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣ ಮಧ್ಯಾಹ್ನ ಅವರು ಏನು ಇವೆಲ್ಲ ಹರೇ ಪೂಜಾರ್ಥವೇವದು, ಅದು ಭಗವಂತನ ಪೂಜಾ ರೂಪವಾದಾಗ ವಿಹಿತವಾಗತ್ತೆ, ಅದು ಸ್ವಂತ ಒಂದು ಚಟವಾದಾಗ ದೋಷವಾಗತ್ತೆ ಅಂತ ಸ್ಥೂಲವಾಗಿ ಹೇಳಿದರು. ದೇವಾಯ ಅಂತಂದ್ರೆ ಸ್ತ್ರೀ ಪುರುಷ ಸಮಾಗಮ, ಆಮಿಷ ಅಂದ್ರೆ ಮಾಂಸ ಭಕ್ಷಣ, ಮದ್ಯ ಅಂದ್ರೆ ಗೊತ್ತಿದೆ. ಈ ಮೂರನ್ನ ಭಗವಂತನ ಆರಾಧನಾ ರೂಪವಾಗಿ ಬಳಸುವಂತಹ ಒಂದು ವಿಧಿ ಇದೆ, ಅಂತ ಸಂದರ್ಭದಲ್ಲಿ ಅದು ದೋಷ ಅಲ್ಲ ಅಂತ ಹೇಳಿ. ಯಾವುದು ಭಗವಂತನ ಆರಾಧನೆ? ವಾಮದೇವ್ಯ ನಾಮ ಯಜ್ಞ ವ್ಯವಾಯ ಹರಿಪೂಜನ. ಅದು ಮೊದಲು ಅವರ ವ್ಯವಾಯ ಅಂತ ಹೇಳಿದ್ರೆ ಸ್ತ್ರೀ ಪುರುಷರ ಸಮಾಗಮ. ಈ ಸ್ತ್ರೀ ಪುರುಷರ ಸಮಾಗಮ ಅನ್ನುವುದು ಭಗವಂತನ ಪೂಜೆ ಆಗತ್ತೆ. ಯಾವಾಗ ಅಂದ್ರೆ ವಾಮದೇವ್ಯೋ ನಾಮ ಯಜ್ಞ, ವಾಮದೇವ ಯಜ್ಞ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಅಂದ್ರೆ ಒಬ್ಬ ದಂಪತಿಗಳಿಗೆ ನನ್ನೊಳಗೆ ಭಗವಂತ ಇದ್ದಾನೆ, ಹೆಣ್ಣಿನೊಳಗೆ ಲಕ್ಷ್ಮೀ ದೇವಿ ಇದ್ದಾಳೆ, ಲಕ್ಷ್ಮೀನಾರಾಯಣರು ನಮ್ಮನ್ನು ಪ್ರತೀಕವಾಗಿ ಬಳಸಿಕೊಂಡು ಪ್ರಜಾವೃದ್ಧಿಗೆ ಕಾರಣರಾಗ್ತಾ ಇದ್ದಾರೆ ಅನ್ನುವಂತಹ ಅನುಸಂಧಾನ ಇದ್ದರೆ ಆ ಸೆಕ್ಷುವಲ್ ಇಂಟರ್ಕೋರ್ಸ್ ಇಸ್ ಆಲ್ಸೋ ಎ ವರ್ಷಿಪ್ ಅಂತ ಹೇಳಿ. ಈ ಅನುಸಂಧಾನ ಇಲ್ಲದೆ ಕೇವಲ ದೇಹ ಸುಖಕ್ಕೋಸ್ಕರ ಮಾಡಿದಾಗ ಅದು ಭೋಗ ಆಗತ್ತೆ. ಇಲ್ಲದೇ ಇದ್ದರೆ ಆ ಭೋಗದ ಹಿಂದೆ ಒಂದು ಭವ್ಯವಾದ ಅನುಸಂಧಾನ ಇದೆ, ಜಗತ್ತಿಗೆ ಒಂದು ಕಾಣಿಕೆ, ಕಾಂಟ್ರಿಬ್ಯೂಷನ್. ನಾನು ಕೊಡುವುದಲ್ಲ, ಸೃಷ್ಟಿ ಮಾಡುವ ಭಗವಂತ ನನ್ನನ್ನು ನನ್ನ ಪತ್ನಿಯನ್ನು ಮಾಧ್ಯಮವಾಗಿಟ್ಟುಕೊಂಡು ಒಂದು ಸೃಷ್ಟಿಯನ್ನು ಜಗತ್ತಿಗೆ ಭಗವಂತ ಕೊಡ್ತಾ ಇದ್ದಾನೆ ಅನ್ನುವ ಕಲ್ಪನೆಯಿಂದ ದಂಪತಿಗಳು ನಡೆಸತಕ್ಕಂತಹ ಒಂದು ಏನು ಭೋಗ ಇದೆ ಅದು ಹರಿಪೂಜೆ ಅಂತ ಬರುತ್ತೆ. ಅದು ನಿಷಿದ್ಧ ಅಲ್ಲ ಇದು, ಅದನ್ನೇ ವಿವಾಹ ಸಂಬಂಧದಿಂದ ಅದನ್ನು ಒಂದು ಹರಿಪೂಜೆಯನ್ನು ಅನುಸಂಧಾನದಿಂದ ಮಾಡಿದಾಗ ಅದು ಅವಿಹಿತ ಅಲ್ಲ. ಅದರ ಬದಲು ಅದು ಒಂದು ಭೋಗ ಸಾಧನ ಅಂತ ತಿಳಿದು ಮಾಡಿದಾಗ ಅದು ಅವಿಹಿತವಾಗುತ್ತೆ. ಒಂದು ಮಾತು. ಆಮೇಲೆ ಮಾಂಸ ಎಲ್ಲಿ ಹರಿಪೂಜೆ ಆಗತ್ತೆ ಅಂದ್ರೆ ಪಿತೃಯಜ್ಞೋ ದೇವಯಜ್ಞ ಮಾಂಸೇನ ಹರಿಪೂಜನಂ. ಇದು ಆಚಾರ್ಯರು ಭಾಗವತ ತಾತ್ಪರ್ಯ ಉಲ್ಲೇಖ ಮಾಡಿದಂತಹ ಪ್ರಮಾಣ ಶ್ಲೋಕಗಳು. ಪಿತೃಯಜ್ಞ ದೇವಯಜ್ಞ ಒಂದು ಕಾಲದಲ್ಲಿ ಅಂದ್ರೆ ಕ್ಷತ್ರಿಯರು ವಿಶೇಷವಾಗಿದ್ದಾಗ ಯಜ್ಞಯಾಗಗಳನ್ನು ಕ್ಷತ್ರಿಯರು ಮಾಡಿಸ್ತಿದ್ರು. ಅದರಲ್ಲಿ ಪೌರೋಹಿತ್ಯವನ್ನ ನೇತೃತ್ವವನ್ನ ಬ್ರಾಹ್ಮಣರು ಮಾಡ್ತಿದ್ರು. ಆಗ ಈ ಪಿತೃಯಜ್ಞದಲ್ಲಿ ಮತ್ತು ದೇವಯಜ್ಞದಲ್ಲಿ ಅಂದ್ರೆ ಪಿತೃಯಜ್ಞ ಅಂದ್ರೆ ಶ್ರಾದ್ದಾದಿಗಳು ಅಷ್ಟೇ ಅಲ್ಲ, ಯಜ್ಞದಲ್ಲಿ ಕೂಡ ಪಿತೃಗಳಿಗೆ ಆಹುತಿ ಕೊಡುವಂತಹದ್ದು ಒಂದಿದೆ ದಕ್ಷಿಣಾಗ್ನೆ ಅಂತ, ಅದು ಪಿತೃಗಳಿಗೆ. ಆಮೇಲೆ ಆಹವನೀಯಾಗ್ನೆ ಅಂತಿದೆ ಅದರಲ್ಲಿ ದೇವತೆಗಳಿಗೆ. ಪಿತೃಗಳಿಗೆ ದೇವತೆಗಳಿಗೆ ಏನು ಯಜ್ಞ ಮಾಡ್ತಾರೆ ಆ ಯಜ್ಞದಲ್ಲಿ ಪ್ರಾಣಿಗಳಿಗೆ ಕೊಟ್ಟು ಯಜ್ಞ ಮಾಡುವಂತಹದ್ದಿತ್ತು. ಆಗ ಅದರ ಆಹುತಿಯನ್ನ ಪಿತೃಗಳಿಗೂ ಕೊಡ್ತಿದ್ರು ದೇವತೆಗಳಿಗೂ ಕೊಡ್ತಿದ್ರು. ಪ್ರಾಣಿ ಬಲಿ ಕೊಟ್ಟು ಎಲ್ಲಿ ಅದು ಭಗವಂತನ ಆರಾಧನಾ ರೂಪವಾಗಿ ಪ್ರಾಣಿಗಳನ್ನು ಯಜ್ಞದಲ್ಲಿ ಅರ್ಪಿಸ್ತಿದ್ರೋ ಆ ಹಿಂಸೆ ಹರಿಪೂಜೆ ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಇದನ್ನು ಸ್ಪಷ್ಟಪಡಿಸಿಕೊಳ್ಬೇಕು. ಹಾಗಾದ್ರೆ ಇವತ್ತು ನಾವು ಕೂಡ ದೇವರ ಸಮರ್ಪಣೆ ಮಾಡಿ ತಗೊಂಡು ಹೋದ ಮಾಂಸವನ್ನ ಅಂತ ಕೆಲವರು ಪ್ರಶ್ನೆ ಬರ್ಬೋದು.
ಅಲ್ಲಿ ಹೇಳಿದ ಉದ್ದೇಶ ಏನಂದ್ರೆ, ಯಾರು ಮಾಂಸಾಹಾರಿಗಳು ಅವರು ದೇವರ ಸಮರ್ಪಣೆಗೆ ಚಪ್ಪೆ ಅಡಿಗೆ ಇವರು ಮಾಂಸದ ಊಟ ಮಾಡುವುದಲ್ಲ, ಅವರು ಭಗವಂತನಿಗೆ ಮಾಂಸವನ್ನು ಅರ್ಪಿಸಿ ಅದನ್ನು ತಿನ್ನಬಹುದು. ಆಗ ಅದು ಭಗವತ್ ಪ್ರಸಾದವಾಯಿತು, ಅದು ಒಂದು ಹರಿಪೂಜೆ ಆಯಿತು. ಅದು ಕಾರಣ ಏನಂದ್ರೆ, ಕ್ಷತ್ರಿಯ ನಮಗೆ ಈಗ ಈ ವ್ಯವಸ್ಥೆ ಇರುವುದರಿಂದ ಇದು ಗೊಂದಲ ಆಗುತ್ತೆ. ಕ್ಷತ್ರಿಯರು ವೈಶ್ಯರು ಶೂದ್ರರು ಮಾಂಸ ಭಕ್ಷಣೆ ಮಾಡ್ತಿದ್ರು, ಅವರು ಭಗವಂತನ ಪೂಜೆ ಮಾಡುವಾಗ ಅದನ್ನು ಅರ್ಪಣೆ ಮಾಡ್ತಿದ್ರು. ಆಗ ಅದು ಭಗವತ್ ಪೂಜಾ ರೂಪವಾಯಿತು. ಅದು ದೇವರಿಗೆ ಪ್ರಸಾದವಾಗಿ ಅದನ್ನು ಅರ್ಪಿಸಿ ಪ್ರಸಾದವಾಗಿ ಸ್ವೀಕಾರ ಮಾಡಿದರೆ ಅದು ಕೂಡ ವಿಹಿತವಾಗುತ್ತೆ, ಅವಿಹಿತ ಅಲ್ಲ. ಆದರೆ ಯಾರು ಮಾಂಸ ಭಕ್ಷಣೆ ಮಾಡುವುದಿಲ್ಲ, ಅವರು ಯಜ್ಞಕ್ಕೋಸ್ಕರ ಪ್ರಾಣಿಯನ್ನು ಕೊಂದು ಸಮರ್ಪಣೆ ಮಾಡಿ ತಿನ್ನುವುದು ಅವಿಹಿತ. ಯಜ್ಞಕ್ಕೋಸ್ಕರ ಅಲ್ಲ, ಮಾಂಸ ತಿನ್ನುವವರು ಯಜ್ಞ ಮಾಡುವಾಗ ಮಾಂಸವನ್ನು ಭಗವಂತನಿಗೆ ಅರ್ಪಿಸಿ ಸ್ವೀಕಾರ ಅದು. ಆಮೇಲೆ ಇನ್ನೊಂದು, ದೇವಾಯ ಯಜ್ಞ ಮದ್ಯಂತು ಸೋಮಾತ್ಮಕತೆ ಏಷ್ಯತೆ ಅಂತ. ಕ್ಷತ್ರಿಯರಿಗೆ ಮದ್ಯಪಾನ ನಿಷಿದ್ಧ ಅಲ್ಲ ಆಚಾರ್ಯ ಬರೆದ ಮಾತಿದು. ವಿವಾಹ ಯಜ್ಞೆ ಎಲ್ಲಿಂದ್ರೆ ಅವರು ಸ್ತ್ರೀ ಪುರುಷ ಸಮಾಗಮದ ಪೂರ್ವಭಾವಿಯಾಗಿ ಮದ್ಯಪಾನ ಮಾಡಬಹುದು. ಕ್ಷತ್ರಿಯರು, ಕ್ಷತ್ರಿಯಾದೇಹಿ, ಕ್ಷತ್ರಿಯರು ವೈಶ್ಯರು ಶೂದ್ರರು ಈ ವರ್ಣದವರು ಮದ್ಯಪಾನ ಮಾಡಬಹುದು. ಯಾವಾಗ ಅಂದ್ರೆ ಅವರ ಸಮಾಗಮದ ಪೂರ್ವ ಕಾಲದಲ್ಲಿ. ಯಾಕೆಂದ್ರೆ ಆ ಮದ್ಯ ಅನ್ನೋದು ಈ ಸ್ತ್ರೀ ಪುರುಷ ಸಮಾಗಮ ಅನ್ನೋದು ಒಂದು ಸೃಷ್ಟಿ ಯಜ್ಞ ಆದರೆ ಆ ಯಜ್ಞಕ್ಕೆ ಅದು ಸೋಮ ಆಗ್ತದೆ. ಯಜ್ಞದಲ್ಲಿ ಸೋಮವನ್ನು ಬಳಸಿದಂತೆ ಅವರಿಗೆ ಕ್ಷತ್ರಿಯರಿಗೆ ಅದು ಸೋಮತುಲ್ಯ, ಸೋಮಾತ್ಮಕ ತಯಾರಿಸಿ ಅದು ವಿಹಿತ. ಕ್ಷತ್ರಿಯಾದೇ ನ ವಿಪ್ರಾಣಾಂ, ಆದರೆ ಹಾಗಾದ್ರೆ ವಿವಾಹ ಯಜ್ಞದಲ್ಲಿ ಸೋಮರಸದ ಬದಲಿಗೆ ನಾವೊಂದು ತಗೋತೇವೆ ಅಂದ್ರೆ ವೇದಾಧ್ಯಯನ ಮಾಡಿಕೊಂಡು ಯಜ್ಞ ಅಧ್ಯಯನ ಅಧ್ಯಾಪನ ಮಾಡತಕ್ಕಂತಹ ವಿಪ್ರರು ಯಾವ ಕಾಲಕ್ಕೂ ಅದನ್ನು ಸೇವನೆ ಮಾಡಬೇಡಿ. ನ ವಿಪ್ರಾಣಾಂ, ವಿಪ್ರ ಏನಾಗ್ತಾ ಇರೋದು ಅವನು ದುಷ್ಯತಿ. ಒಂದು ವೇಳೆ ಅದನ್ನು ಸೋಮಾನು ಅನುಸಂಧಾನ ತಗೊಂಡ್ರು ಅದು ದೋಷವೇ. ವಿಪ್ರರಿಗೆ ಮದ್ಯಪಾನ ಅವಕಾಶವೇ ಇಲ್ಲ. ಕಾರಣ ಏನಂತಂದ್ರೆ, ಅವರು ಪೂರ್ಣ ಪ್ರಮಾಣದಲ್ಲಿ ಬೌದ್ಧಿಕವಾದ ಕೆಲಸವನ್ನು ಮಾಡಲಿಕ್ಕೋಸ್ಕರ ಬದುಕನ್ನು ಮೀಸಲಿಡಬೇಕಾದರು. ಕ್ಷತ್ರಿಯರಿಗೆ ಹಾಗಲ್ಲ, ಯುದ್ಧ ಮಾಡಬೇಕು. ಯುದ್ಧ ಮಾಡುವಾಗ ಇವತ್ತು ನಿಮಗೆ ಗೊತ್ತಿರಬಹುದು, ಸೈನಿಕರಿಗೆ ಯುದ್ಧ ಕಳಿಸುವ ಮುಂಚೆ ಅವರಿಗೆ ಆಲ್ಕೋಹಾಲ್ ಕುಡಿಸಿ ಕಳಿಸ್ತಾರೆ. ಯಾಕೆಂದ್ರೆ ಮೈ ಮರೆತು ಹೋರಾಡಬೇಕು. ಕ್ಷತ್ರಿಯರು ಲೋಕರಕ್ಷಣೆಗೋಸ್ಕರ ಜೀವದ ಹಂಗು ಬಿಟ್ಟು ಹೋರಾಡುವಾಗ ಅವರು ಮದ್ಯಪಾನ ಮಾಡಿ ಹೋರಾಡಬಹುದು. ಆದರೆ ಬ್ರಾಹ್ಮಣರು ವೇದಾಧ್ಯಯನ ಮಾಡುವವರು, ಅವರು ಮದ್ಯಪಾನ ಮಾಡಿ ಬುದ್ಧಿ ಕಳ್ಕೊಂಡು ಏನು ವೇದ ಓದುವುದು? ಅದರಿಂದ ಬುದ್ಧಿಗೆ ವಿಪರ್ಯಾಸವಾಗತಕ್ಕಂಥ ಯಾವ ಆಹಾರವನ್ನು ವೇದಾಧ್ಯಯನ ಅದಕ್ಕೋಸ್ಕರ ಶಾಸ್ತ್ರಾಧ್ಯಯನಕ್ಕೋಸ್ಕರ ತಮ್ಮ ಬದುಕನ್ನು ಬೀಸಲಿಟ್ಟವರು ದುಷ್ಯತಿ ಅಂತ, ಅದರಿಂದ ದೋಷ ಬಂದುಬಿಡ್ತದೆ. ಆದರೆ ಕ್ಷತ್ರಿಯಾದಿಗಳಿಗೆ ಅವರಿಗೆ ಬೇರೆ ವ್ಯಾಪೃತಿ ಇದೆ. ಬರೀ ವೇದಾಧ್ಯಯನ ಅಧ್ಯಾಪನ ಅಲ್ಲ, ಜ್ಞಾನ ಕಾರ್ಯ ಅಲ್ಲದೆ ರಕ್ಷಾ ಕಾರ್ಯ ಇದೆ. ಆಮೇಲೆ ಗಿಡಗಳಿಗೆ ಆಹಾರಗಳನ್ನು ಬಳಸ್ತಕ್ಕಂತಹ ಕಾರ್ಯ ಇದೆ, ಅದಕ್ಕೆ ಸರ್ವಿಸ್ ಕೊಡ್ತಕ್ಕಂಥ ಶ್ರಮ, ದೈಹಿಕ ಶ್ರಮ ಹೆಚ್ಚು ಇರುವವರು ಆ ದೈಹಿಕ ಶ್ರಮದಲ್ಲಿ ಆ ಶ್ರಮವನ್ನು ಮರೆಯುವುದಕ್ಕೋಸ್ಕರ ಅವರು ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಪಾನ ಮಾಡಬಹುದು. ಇದು ಪ್ರಾಚೀನ ಶಾಸ್ತ್ರಗಳಲ್ಲಿದ್ದಂಥ ವ್ಯವಸ್ಥೆ. ಇದನ್ನು ಪ್ರಾಚೀನ ಅಂದ್ರೆ ಆಚಾರ್ಯರು 11ನೇ ಶತಮಾನದಲ್ಲಿ ಕೋಟ್ ಮಾಡಿದ್ದ ಸೋಮಾತ್ಮ ದಯ ಐಷ್ಯತೆ. ಆಮೇಲೆ ಇನ್ನೊಂದು ಯಜ್ಞ ಇತ್ತು, ಬಹಳ ಜನಕ್ಕೆ ಆ ವಿಷಯವೇ ಗೊತ್ತಿರ್ಲಿಕ್ಕಿಲ್ಲ. ಈಗ ಏನು ಅಂದ್ರೆ ಸೌತ್ರಾಮಣ್ಯ ಸುರಾಗ್ರಹ ಅನ್ಗೃಹಣ ಆದಿ ಅಂತ ವೇದದಲ್ಲಿ ಒಂದು ಮಂತ್ರ ಇದೆ. ಸೌತ್ರಾಮಣಿ ಅಂತ ಒಂದು ಯಜ್ಞ ಇತ್ತು. ಆ ಯಜ್ಞದಲ್ಲಿ ಬಳಸ್ತಕ್ಕಂಥ ದ್ರವ್ಯ ಏನು ಗೊತ್ತಂತಹ ಸುರಾಗ್ರಹ ಅನ್ಗೃಹಣ ಆದಿ ಮದ್ಯಪಾತ್ರೆಯನ್ನು ಹಿಡ್ಕೊಂಡು ಸೌತ್ರಾಮಣಿ ಯಾಗದಲ್ಲಿ ಸಿದ್ಧನಾಗು ಅಂತ ಹೇಳ್ತಾರೆ. ಮದ್ಯವನ್ನು ಬಳಸಿ ಮಾಡತಕ್ಕ ಒಂದು ಯಾಗ ಇತ್ತು. ಹೇಗೆ ಮಾಂಸವನ್ನು ಬಳಸಿ ಒಂದು ಯಾಗ ಇತ್ತು, ಹಾಗೆ ಮದ್ಯವನ್ನು ಬಳಸಿ ಒಂದು ಯಾಗ ಮಾಡ್ತಿದ್ರು. ಇದೆಲ್ಲ ವಿಷಯಗಳು ಕೇಳುವರಿಗೆ ಸ್ವಲ್ಪ ಗಾಬರಿ ಆಗಬಹುದು, ಪ್ರಾಚೀನ ಶಾಸ್ತ್ರಗಳಲ್ಲಿ ಇದ್ದ ವಿಷಯಗಳಿವೆ. ಅದು ಏನ್ ಮಾಡ್ಬೇಕು ಆವಾಗ? ಹಾಗಾದ್ರೆ ಯಜ್ಞ ಶ್ರೇಷ್ಠವಾಗಿ ತಗೊಳ್ಬಹುದು ಅಂತಂದ್ರೆ ಅವ್ರು ಹೇಳ್ತಾರೆ, ಘ್ರಾಣಪಕ್ಷ ತಥಾ ಯಜ್ಞೇ ದೈವೇ ಸರ್ವಸ್ಯಾಪಿ ಜಯಿಷ್ಯತೆ ಅಂತ. ಘ್ರಾಣಪಕ್ಷ, ಒಂದು ವೇಳೆ ಅಂಥ ಯಜ್ಞವನ್ನ ಕ್ಷತ್ರಿಯರು ಮಾಡಿದರು, ಅವ್ರು ಮದ್ಯಪಾನ ಮಾಡುವರು, ಅವರು ಪ್ರಸಾದ ತಗೊಳ್ತಾರೆ, ಅಲ್ಲಿ ಪೌರೋಹಿತ್ಯ ಮಾಡಿರತಕ್ಕಂಥ ಋತ್ವಿಜರು ಏನ್ ಮಾಡಬೇಕು ಅಂದ್ರೆ, ಘ್ರಾಣಪಕ್ಷ ತಥಾ ದೈವೇ ಯಜ್ಞೇ ವಿಪ್ರಸ್ಯ ಜಯಿಷ್ಯತೆ ಸರ್ವಸ್ಯ ಜಯಿಷ್ಯತೆ. ಆ ಸೌತ್ರಾವಣಿ ಯಾಗ ಮಾಡಿದರೆ ಕೂಡ ಆ ಯಾಗದಲ್ಲಿ ಋತ್ವಿಜ್ ಆಗಿರತಕ್ಕಂಥ ಬ್ರಾಹ್ಮಣರು ಆ ಮದ್ಯಪಾನ ಮಾಡಬಾರದು, ಮತ್ತೆ ಪ್ರಸಾದ ಅಲ್ವಾ, ಏನ್ ಮಾಡೋದು? ಘ್ರಾಣಭಕ್ಷ ಅಂತ ಆ ಯಜ್ಞ ಪ್ರಸಾದವನ್ನ ಮೂಗಿನಲ್ಲಿ ಮೂಸಿ ಬಿಟ್ಟು ಬಿಡಬೇಕಂತ, ಅದನ್ನು ಸೇವನೆ ಮಾಡಬಾರ್ದು. ಘ್ರಾಣಭಕ್ಷ ತಥಾ ದೈವೇ ಯಜ್ಞೇ ವಿಪ್ರಸಿದ್ಧ ಯಕ್ಷತೆ, ಅದು ಯಾವುದು?
ಅದರಲ್ಲಿ ಬಹಳ ಬಹಳ ವಿಶ್ಲೇಷಣೆ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ. ತೈಷ್ಟ ಮದ್ಯಸ್ಯ ಅಂದ್ರೆ ಯಾವುದರಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಕಮ್ಮಿ ಇದೆ, ತೈಷ್ಟ ಮದ್ಯ ಅಂದ್ರೆ ಬಿಯರ್, ಬಿಯರನ್ನು ಮಾತ್ರ ಯಜ್ಞದ ಪ್ರಸಾದವಾಗಿದ್ದಾಗ ಕ್ಷತ್ರಿಯರು ಮಾಡಿದ ಯಜ್ಞದಲ್ಲಿ ಅದನ್ನು ಬಳಸಿದರೆ, ತೈಷ್ಟ ಮದ್ಯ ಅಂದ್ರೆ ಅಕ್ಕಿ ಹಿಂದೆ ಮಾಡಿದ್ರು, ಅದನ್ನ ಮೂಸಿ ಕೊಟ್ಟು ಬಿಡ್ಬೇಕಂತ ಕ್ಷತ್ರಿಯರಿಗೆ. ಮಾಧ್ವಿಯಾಗಿ ವೈನ ಆದರೆ ಮೂಸಲಿಕ್ಕೆ ಕೂಡ ಆಗಬಾರ್ದು, ಯಾಕಂದ್ರೆ ಆಲ್ಕೋಹಾಲಿಕ್ ಕಂಟೆಂಟ್ ಜಾಸ್ತಿ ಇದೆ. ಮೂಸಿದ ತಕ್ಷಣ ನಾಲ್ಗೆ ಒಂಚೂರು ಮುಟ್ಟಿಸಿ ನೋಡು ಅಂತ ಕಾಣುತ್ತೆ, ಅಂದ್ರೆ ಒಂಚೂರು ಹೊಟ್ಟೆ ಒಳಗೆ ಕಲಸಿ ನೋಡು ಅಂತ ಕಾಣುತ್ತೆ, ಮೂಸಲಿಕ್ಕೂ ಹೋಗ್ಬೇಡ. ಕನಿಷ್ಠ ಮಾಧ್ವಿಯಾಗಿ ಕ್ಷತ್ರಿಯಸ್ಯ, ಕ್ಷತ್ರಿಯರು ವೈನನ್ನು ತಗೊಳ್ಬಹುದು, ಆದ್ರೆ ಉಳಿದವರಿಗೆ ಅದನ್ನು ಮುಟ್ಟುವ ಅಧಿಕಾರ ಇಲ್ಲ. ಅಂದ್ರೆ ಯಾವ್ದು ವಿಹಿತ ಯಾವ್ದು ಅವಿಹಿತ ಅನ್ನೋದನ್ನ ಇಷ್ಟು ಸ್ಪಷ್ಟವಾಗಿ ವ್ಯವಸ್ಥೆ ಮಾಡಿ ಅಂತ. ಆ ಮದ್ಯದಲ್ಲಿ ಕೂಡ ಆಲ್ಕೋಹಾಲಿಕ್ ಕಂಟೆಂಟ್ ಕಮ್ಮಿ ಇರತಕ್ಕಂತಹ ಪೈಷ್ಟ ಮದ್ಯದ ಘ್ರಾಣಭಕ್ಷ ಯಜ್ಞಶ್ರೇಷ್ಠವಾಗಿ ಇದೆ, ಉಳಿದಂತಹದ್ದನ್ನ ಘ್ರಾಣಭಕ್ಷ ಕೂಡ ಮಾಡಬಾರದು. ಕ್ಷತ್ರಿಯರು ಪಾನ ಕೂಡ ಮಾಡಬಹುದು, ಯಜ್ಞಶ್ರೇಷ್ಠವಾಗಿ ಮಾಡಬಹುದು. ಮತ್ತೆ ವಾಮದೇವ ಯಜ್ಞದಲ್ಲಿ ಆ ಸಮಾಗಮದ ಪೂರ್ವಭಾವಿಯಾಗಿ ಪಾನ ಮಾಡಬಹುದು. ಇದು ಇಷ್ಟು ವಿಷಯ ಮದ್ಯಪಾನ ಮತ್ತು ಸ್ತ್ರೀಭೋಗ ಮಾಂಸ ಭಕ್ಷಣೆಯ ಬಗ್ಗೆ ವ್ಯವಸ್ಥಿತವಾಗಿ. ಅಂದ್ರೆ ಯದ್ ಗ್ರಾಣಭಕ್ಷೋ ಹಿತ ಸುರಾಯ ಅಂತ ಭಾಗವತದಲ್ಲಿದೆ, ಮದ್ಯವನ್ನ ಮೂಸಿನಿಂದ ಮೂಸಿ ನೋಡಬಹುದು ಅಂತ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ಅದಕ್ಕೆ ಅರ್ಥವಾಗಿ ಇವಾಗ ಆಚಾರ್ಯದನ್ನು ಬರ್ತದೆ, ಮೂಸಿ ನೋಡುವುದು ಅಂದ್ರೆ ಎಲ್ಲ ಮದ್ಯವನ್ನಲ್ಲ, ಬಿಯರನ್ನ ಅದು ಯಜ್ಞ ಸೌತ್ರಾಮಿ ಯಜ್ಞವನ್ನ ಮಾಡಿದಾಗ ಆ ಯಜ್ಞದ ಶೇಷವಾದಂತಹ ಅಂಶವನ್ನ ದೇವರ ಪ್ರಸಾದ ಅಂತ ಮೂಸಿ ಕ್ಷತ್ರಿಯರಿಗೆ ಕೊಡುದು. ಆದ್ರೆ ಅದು ವೈನು ಅಂತಹದ್ದಾಗಿದ್ರೆ, ಮಾಧ್ವಿಯಾಗಿ ದ್ರಾಕ್ಷೆಯಿಂದ ಮಾಡಿದ್ದು ಅಥವಾ ಇಂಥ ಆಲ್ಕೋಹಾಲ್ ಆಗಿದ್ರೆ ಅದನ್ನ ಮೂಸಲಿಕ್ಕೆ ಕೂಡ ಹೋಗಬಾರ್ದು. ಇದಿಷ್ಟು ವಿಹಿತಾತಿರೇಕೇನ ಸೇವನ ಅಂದ್ರೆ ಏನದು, ವಿಹಿತ ಯಾವುದು ಅನ್ನೋದು ವ್ಯವಸ್ಥೆಯನ್ನು ಮಾಡಿದ್ರು. ಸ್ತ್ರೀಭೋಗದಲ್ಲಿ ಮದ್ಯಪಾನದಲ್ಲಿ ಎಲ್ಲ ಯಜ್ಞ ಮದ್ಯಪಾನ ಅಂದ್ರೆ ಆ ಮದ್ಯವನ್ನೇ ಬಳಸಿ ಮಾಡತಕ್ಕ ಕ್ಷತ್ರಿಯರು ಮಾಡ್ತಾ ಇದ್ದ ಒಂದು ಯಜ್ಞ ಇತ್ತು. ಮಾಂಸವನ್ನ ಬಲಿಕೊಟ್ಟು ಮಾಂಸಾಹಾರಿಗಳು ಮಾಡತಕ್ಕಂಥ ಯಜ್ಞ ಇತ್ತು. ಅಂಥ ಸಂದರ್ಭದಲ್ಲಿ ಮಾಂಸಾಹಾರಿಗಳು ಯಜ್ಞಶೇಷವಾಗಿ ಆ ಮಾಂಸವನ್ನು ಭೋಜನ ಮಾಡಬಹುದು, ಮಾಂಸಾಹಾರಿಗಳಲ್ಲದವರಿಗೆ ಅದನ್ನು ಸ್ವೀಕಾರ ಮಾಡೋದಿಕ್ಕಲ್ಲ. ಹಾಗೆ ಮದ್ಯಪಾನ ಮಾಡುವವರು ಯಜ್ಞ ಮಾಡುವಾಗ ಮದ್ಯವನ್ನು ಕೂಡ ಆಹುತಿಯಾಗಿ ಕೊಡಬಹುದು, ಆದರೆ ಮದ್ಯಪಾನ ಮಾಡುವ ಅಧಿಕಾರ ಇರದೇ ಇದ್ದವರು ಅದನ್ನು ಸ್ವೀಕರಿಸಬಾರದು. ಆದರೆ ಅದಕ್ಕೆ ಒಂದಪ್ಪವಾದ ಬಿಯರ್ನಂತಹ ಮೈಲ್ಡ್ ಆಲ್ಕೋಹಾಲಿಕ್ ಆಗಿದ್ದರೆ ಘ್ರಾಣ ಭಕ್ಷ ಮಾಡಬಹುದು. ಇವೆಲ್ಲ ಪ್ರಾಚೀನ ಶಾಸ್ತ್ರಕಾರರು ಪ್ರತಿಯೊಂದರ ಬಗ್ಗೆ ವಿವರವಾದಂತಹ ಅನುಷ್ಠಾನದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಅತ್ಯಂತ ವಿವರವಾದಂತಹ ಸಂಗತಿಗಳನ್ನ, ಆದ್ರೆ ಒಂದು ಇಷ್ಟು ವಿವರ ನಿಮಗೆ ಆಚಾರ್ಯರ ಭಾಗವತ ತಾತ್ಪರ್ಯ ಬಿಟ್ಟು ಇನ್ಯಾವ ಗ್ರಂಥಕ್ಕೂ ಸಿಗೋದಿಲ್ಲ ಇದೆಲ್ಲ. ಈಗ ಏನಾಗಿರ್ಬೋದು ಹಾಗಾದ್ರೆ, ಪರೀಕ್ಷಿತ ರಾಜನಿಗೆ ಈ ವಿಹಿತವಾಗಿರ್ತಕ್ಕಂಥ ಅದ್ ಅಲ್ಲದೆ ಅವನು ಏನೋ ಸೇವನೆ ಮಾಡಿಬಿಟ್ಟಿದ್ದ. ಮದ್ಯಪಾನ ಮಾಡುವವರು ವಿಹಿತ, ಅದನ್ನ ಭಗವತ್ ಪೂಜಾ ರೂಪವಾಗಿ ಪ್ರಸಾದ ರೂಪವಾಗಿ ಸ್ವೀಕರಿಸುವ ಬದಲು ಎಲ್ಲೋ ಬೇಟೆ ಹೊರಡುವಾಗ ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟಿದ್ದಾನೆ ಬೇಟೆಗೆ ಅಂದ್ರೆ ಆ ಅನುಸಂಧಾನ ತಪ್ಪಿ ಹೋಯ್ತಾನೆ. ಆಗ ಕಲಿಗೆ ಅವಕಾಶ ಸಿಕ್ಕಿತು. ಯಾವುದೇ ಒಂದು ಕ್ರಿಯೆಯ ಹಿಂದೆ ನಾವು ಮಾಡತಕ್ಕ ಭೋಗ ಕೂಡ, ನಾವು ಉಣ್ಣುವಾಗ ಕೂಡ ಹಾಗೆ ಅಲ್ವಾ, ಈ ಉಣ್ಣುವುದಂದ್ರೆ ನಮ್ಮ ಒಳಗಿರ್ತಕ್ಕಂಥ ವೈಶ್ವಾನರನಿಗೆ ಪ್ರಾಣಾಗ್ನಿ ಹೋಗ್ಬೋದ ಅಂತ ತಿಳ್ಕೊಂಡು ಊಟ ಮಾಡುವಂತಾರೆ, ಅವಾಗ ಯಜ್ಞ ಆಯ್ತು, ಇಲ್ಲದೆ ಅಂದ್ರೆ ಹೊಟ್ಟೆ ಪಾಡಾಯ್ತು. ಪ್ರತಿಯೊಂದು ಕ್ರಿಯೆಯು ಅದು ಯಜ್ಞ ಆಗ್ಬೋದು ಅಥವಾ ಅದು ಕೇವಲ ನಮ್ಮ ಭೋಗ ಕ್ರಿಯೆ ಆಗ್ಬೋದು, ಅದರ ಹಿಂದೆ ಇರ್ತಕ್ಕಂಥ ಕಾನ್ಸೆಪ್ಟ್ ಏನಿತ್ತು ಕಾನ್ಸೆಪ್ಟ್ ಕಳ್ಕೊಂಡು ಯಾವುದೋ ಒಂದು ಭೋಗ ಲಾಲಸೆಯಿಂದ ಇವನು ಪಾನ ಮಾಡಿದ್ರು ಏನೋ ಮಾಡಿಲ್ಲ ಪರೀಕ್ಷಿತ ರಾಜ. ಅದು ಜಾಗ ಸಿಕ್ಕಿತು ಕಲಿ ಪ್ರವೇಶ ಮಾಡಬೇಕು.